ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಯ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಮಠಾಧಿಪತಿಗಳಿಂದ ಆಶೀರ್ವಾದ ಪಡೆದುಕೊಂಡರು. ತಿಹಾರ್ ಜೈಲಿನ ವನವಾಸ ಅನುಭವಿಸಿದ ನಂತರ ಬಿಡುಗಡೆ ಆಗಿರುವ ಡಿಕೆ ಶಿವಕುಮಾರ್ ತಮ್ಮ ಆರಾಧ್ಯ ದೈವ. ತಿಪಟೂರು ತಾಲೂಕಿನ ನೊಣವೀರ್ಕೆರೆ ಶ್ರೀ ಕಾಡುಸಿದ್ದೇಶ್ವರ ಮಠ ಹಾಗೂ ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಮದೂತ ಶ್ರೀಗಳ ದರ್ಶನವನ್ನು ಪಡೆಯುವ ಮೂಲಕ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡಿದ್ದಾರೆ. 50 ದಿನಗಳ ಕಾಲ ಇಡಿ ವಿಚಾರಣೆಗೆ ಬಂಧಿಯಾಗಿ ತಿಹಾರ್ ಜೈಲಿನಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಆರಾಧ್ಯ ದೈವ ನೊಣವೀರ್ಕೆರೆ ಕಾಡುಸಿದ್ದೇಶ್ವರ ಮಠಕ್ಕೆ ತೆರಳಿ ಮಠಾಧ್ಯಕ್ಷ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳ ಕೊಠಡಿಗೆ ತೆರಳಿ ಸುಮಾರು 10 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು. ಈ ವೇಳೆ ಇದುವರೆಗೂ ತಮ್ಮ ಮೇಲಿರುವ ಪ್ರಕರಣಗಳು, ನ್ಯಾಯಾಲಯ ನೀಡಿರುವ ಜಾಮೀನು ಮುಂದೆ ಕಾನೂನಾತ್ಮಕವಾಗಿರುವ ಕ್ರಮಗಳ ಬಗ್ಗೆ ಕುರಿತು ಶ್ರೀಗಳಿಗೆ ಮಾಹಿತಿ ನೀಡಿದರು. ಇದಕ್ಕೂ ಮುನ್ನ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಶಿವಯೋಗೀಶ್ವರ ಶ್ರೀಗಳು, ಡಿಕೆಶಿ ಶ್ರೀಮಠದ ಭಕ್ತ, ಯಾರು ಮಾಡದೆ ಇರುವಂತದ್ದೇನಲ್ಲ, ಕಾನೂನು ಚೌಕಟ್ಟಿಗೆ ತಲೆಬಾಗಿ ವ್ಯವಸ್ಥೆಯಲ್ಲಿ ಮನನೊಂದು ಸಾಧನೆಯ ಸನ್ನಿವೇಶವನ್ನು ಹೇಳಿಕೊಂಡಿದ್ದಾರೆ. ಒಡೆದ ಬಂಡೆ ಆದರೂ ಸಹ ಆ ಬಂಡೆ ಶಾಶ್ವತವಾಗಿ ಧೈರ್ಯ ಸಾಹಸದಿಂದ ಮುಂದಿನದು ಎದುರಿಸುತ್ತಾರೆ. ನಡೆಯುವವನು ಎಡವುತ್ತಾನೆ, ಕುಂತವನು ಎಡವಲ್ಲ ಎಂದು ಶಿಷ್ಯ ಡಿಕೆಶಿಯನ್ನು ಸಮರ್ಥಿಸಿಕೊಂಡರು. ದೀಪಾವಳಿಯ ಹಬ್ಬದ ಅಮಾವಾಸ್ಯ ಎಲ್ಲರಿಗೂ ಮಂಗಳಕರವಾದ ಶುಭಾಶೀರ್ವಾದಗಳು. ವಿಶೇಷಿತ ದಿನ ಶ್ರೀಮಠದ ಭಕ್ತ ಮಗನಾಗಿರ್ತಕ್ಕಂಥ ಡಿಕೆಶಿ ಅವರು 57 ದಿನ ದಿಲ್ಲಿಯ ಕಾರಾಗೃಹದಲ್ಲಿ ಒಂದು ಅನುಭವದ ದೃಷ್ಟಿಯಿಂದ ಹೊರಬಂದು ಇವತ್ತು ಈ ಕ್ಷೇತ್ರದ ದರ್ಶನಕ್ಕೆ ಅವರು ಬರೋರಿದ್ದಾರೆ. ಮಧ್ಯಾಹ್ನ 1 ರಿಂದ 2 ಗಂಟೆಗೆ ಬರುವಂಥವರಾಗಿದ್ದಾರೆ. ಅವರು ಬಂದ ಮೇಲೆ ಶ್ರೀಮಠದ ಕರ್ತೃಗತಿಗೆ ಮಂಗಳಾರತಿ ಆಶೀರ್ವಾದವನ್ನು ದಯಪಾಲಿಸತಕ್ಕಂಥವರಾಗಿದೆ. ಇಲ್ಲಿ ಎಲ್ಲರಂತೆಯೇ ಕೂಡ ಆಗತಕ್ಕಂಥ ಸಂದರ್ಭ, ಮನುಷ್ಯನಿಗೆ ಮಣ್ಣು ನೀರು ಗಾಳಿ ಬೆಳಕನ್ನು ಆಸ್ವತ್ರವನ್ನು ಪಡೀತಕ್ಕಂಥವರು, ಮನುಷ್ಯನ ವಯೋಗುಣ ಧರ್ಮ ಇನ್ನೂ ಆಸೆ ಬೇಕು ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸಾಧಕನಾಗಿ ಅವನೊಂದು ಆಶ್ವತ್ರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಏನು ಎಲ್ಲರೂ ಮಾಡದೇ ಇರತಕ್ಕಂಥದ್ದು ಏನಲ್ಲ ಮಾಡಿದ್ದಾನೆ. ಕಾನೂನು ಚೌಕಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಅವರು ತಲೆಬಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಅವರು ಮನನೊಂದುಕೊಂಡು ಸಾಧನೆಯಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಮನಬಿಚ್ಚಿ ಮಾತನಾಡಿಕೊಂಡಿರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀಮಠದ ಮಗನಾಗಿ ಭಕ್ತನಾಗಿರುವಂಥವರಿಗೆ ಒಂದು ಒಡೆದ ಬಂಡೆ ಆದರೂ ಕೂಡ ಆ ಬಂಡೆ ಶಾಶ್ವತವಾಗಿ ಧೈರ್ಯ ಸಾಹಸದಿಂದ ಮುಂದಿನ ಒಂದು ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಒಂದು ಕರ್ನಾಟಕದ ಮಾಧ್ಯಮದ ಮತ್ತು ಬಡವರ ಸಾಧನೆಗೆ ಆಶ್ರಯದಾತನಾಗಿ ಬೆಳಿಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸುತ್ತೆ. ಶ್ರೀಗಳ ಆಶೀರ್ವಾದ ಪಡೆದ ಡಿಕೆಶಿ ನಂತರ ಸಂಕಲ್ಪಬದ್ಧರಾಗಿ ಕಾಡುಸಿದ್ದೇಶ್ವರ ಮಠದ ಅಜ್ಜನ ಪೀಠಕ್ಕೆ ತೆರಳಿದರು. ಬೆಳಗ್ಗೆಯಿಂದಲೂ ಡಿಕೆಶಿಗೆ ಕಾದಿದ್ದ ಮಠದ ಆನೆ ಡಿಕೆಶಿ ನಮಸ್ಕರಿಸಲು ಮುಂದಾಗುತ್ತಿದ್ದಂತೆ ಮುಖ ತಿರುಗಿಸಿಕೊಂಡಿದ್ದು ಕಂಡು ಬಂತು. ನಂತರ ಗದ್ದುಗೆಗೆ ತೆರಳಿ ಸಹಸ್ರನಾಮ, ಅಷ್ಟೋತ್ತರ ಜಪ, ಬಿಲ್ವಾಚರಣೆ ಸೇರಿದಂತೆ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಪೂಜೆ ನಂತರ ಮಾತನಾಡಿದ ಡಿಕೆಶಿ, ಇದು ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ. ಎಲ್ಲ ಸಂದರ್ಭದಲ್ಲಿ ನಾನು ನಂಬಿರುವಂತಹ ನನ್ನ ಕಾಡುಸಿದ್ದೇಶ್ವರ ಅಜ್ಜನನ್ನು ಭೇಟಿ ಮಾಡಿ ಕಷ್ಟದ ಸಂದರ್ಭದಲ್ಲಿ ದೇವರು ನನ್ನ ಕೈ ಹಿಡಿದಿದ್ದಾರೆ. ಮಾರ್ಗದರ್ಶನ ಧೈರ್ಯ, ನಾನು ಇಟ್ಟಿರುವ ನಂಬಿಕೆ ಎಲ್ಲ ಕೂಡ ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ. ಆ ಹಿನ್ನೆಲೆಯಲ್ಲಿ ನಾನು ಕುಟುಂಬ ಸಮೇತ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ನನಗೆ ಧೈರ್ಯ ಇದೆ, ನಂಬಿಕೆ ಇದೆ, ನ್ಯಾಯಬದ್ಧವಾಗಿ ಇದ್ದೇನೆ. ಎಲ್ಲ ತರಹದ ಪ್ರಶ್ನೆಯನ್ನು ಮಾರ್ಗದರ್ಶನವನ್ನು ನಾನು ನಂಬಿರುವ ದೇವರ ಶಕ್ತಿ ಕೊಡುತ್ತದೆ ಎಂದು ನಂಬಿದ್ದೇನೆ ಎಂದರು. ಒಟ್ಟಾರೆ ಡಿಕೆಶಿ ರಾಜಕೀಯ ಜೀವನದ ಶ್ರೇಯಸ್ಸಿನ ಉದ್ದಕ್ಕೂ ಅಜ್ಜನ ಪೀಠ ನಂಬಿಕೊಂಡಿದ್ದು, ಬೇಲ್ ಸಿಕ್ಕ ನಂತರ ಅನಾರೋಗ್ಯದ ನಡುವೆಯೂ ಕಾಡುಸಿದ್ದೇಶ್ವರ ದರ್ಶನ ಪಡೆದು ನಂತರ ತಮ್ಮ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಿದ ಪಟ್ಟನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನದ ಮಠದ ನಂಜಾವಧೂತ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಕಾಡುಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ಆಗಮಿಸುವ ಹಿನ್ನೆಲೆಯಲ್ಲಿ ನೂರಾರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಡಿಕೆಶಿಗೆ ಜಯಘೋಷ ಕೂಗಿ ಸಂತೋಷ ವ್ಯಕ್ತಪಡಿಸಿದರು. ಡಿಕೆಶಿ ಅವರೊಂದಿಗೆ ತಿಪಟೂರು ಮಾಜಿ ಶಾಸಕ ಕೆ ಷಡಾಕ್ಷರಿ, ತುರುವೇಕೆರೆ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ರಾತ್ರಿ 10:45 ಸಮಯಕ್ಕೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಅವರು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು. ಜಿಲ್ಲೆಯ ವಿವಿಧೆಡೆ ಸಂಚರಿಸಿದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೆಡೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದರು. ಕೋಲಾರ
ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಗೌಡರವರು ನಗರದಲ್ಲಿ ಸಂಚರಿಸಿ ಜನರ ಅಭಿಮತದ ಮೇರೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಂಬರುವ ನವೆಂಬರ್ 12 ನಡೆಯುವ ಕೋಲಾರ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠರು ಹಾಗೂ ಶಾಸಕರಾದ ಕೆ ಶ್ರೀನಿವಾಸ್ ಗೌಡರು ನಗರಸಭೆ ವ್ಯಾಪ್ತಿಯ 35 ವಾರ್ಡ್ಗಳಲ್ಲಿ ಸಂಚರಿಸಿ ಜನರ ಅಭಿಮತದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಮೂಲಕ ಹೊಸ ಅಭಿಯಾನಕ್ಕೆ ಚಾಲನೆ ನೀಡಿದರು. ಅದರಂತೆ ವಾರ್ಡ್ 1 ಅಭಿಯಾನ ಆರಂಭಿಸಿದ ಶಾಸಕ ಕೆ ಶ್ರೀನಿವಾಸ್ ಗೌಡರು 2 ವಾರ್ಡ್ ಗಾಂಧಿನಗರದಲ್ಲಿ ಜೆಡಿಎಸ್ ಪಕ್ಷದ ಎಂಎಸ್ ಪ್ರವೀಣ್ ಗೌಡರ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ನೋಡಿ ಹರ್ಷ ವ್ಯಕ್ತಪಡಿಸದೇ ಅಲ್ಲದೆ ಸ್ಥಳದಲ್ಲೇ ಎನ್ಎಸ್ ಪ್ರವೀಣ್ ಗೌಡ ಹೆಸರನ್ನು ಅಂತಿಮಗೊಳಿಸಿ ಅಭ್ಯರ್ಥಿ ಹೆಸರನ್ನು ಅಂತಿಮಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆ ಶ್ರೀನಿವಾಸ್ ಗೌಡ, ಎನ್ಎಸ್ ಪ್ರವೀಣ್ ಗೌಡ ಈಗಾಗಲೇ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಿರತನಾಗಿದ್ದು ಈ ಬಾರಿಯ ಚುನಾವಣೆಯಲ್ಲಿ 2 ವಾರ್ಡ್ನ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸುವ ಭರವಸೆ ನನಗೆ ಮೂಡಿದೆ. ಆದುದರಿಂದ ಅಭ್ಯರ್ಥಿಯಾಗಿ ಎನ್ಎಸ್ ಪ್ರವೀಣ್ ಗೌಡರನ್ನು ಅಂತಿಮಗೊಳಿಸಿದ್ದೇನೆ ಎಂದರು. ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಎನ್ಎಸ್ ಪ್ರವೀಣ್ ಗೌಡ, ಜನಸೇವೆ ಮಾಡುವ ಉದ್ದೇಶದಿಂದ ಜನಸಂಪರ್ಕದಲ್ಲಿದ್ದೇನೆ. ನನ್ನನ್ನು ನಂಬಿ ನನಗೆ ಮತ ನೀಡಿ ಗೆಲ್ಲಿಸಿದ್ದೆ, ಆದರೆ ವಾರ್ಡ್ನ ಜನತೆಗೆ ಸುಳ್ಳು ಭರವಸೆ ನೀಡುವುದಿಲ್ಲ. ಬದಲಿಗೆ ಅವರ ಮನೆ ಮಗನಾಗಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ಹೋರಾಡಿ ಪರಿಹರಿಸಿಕೊಡುತ್ತೇನೆ. ಸದಾ ಜನರ ಸಂಪರ್ಕದಲ್ಲಿರುತ್ತೇನೆ. ಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ. ಗೆಲುವು ನನ್ನದಲ್ಲ, ವಾರ್ಡ್ನ ಜನರದು ಎಂದು ಹೇಳಿದರಲ್ಲದೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸುವ ಮೂಲಕ ಸಮಾಜಕ್ಕೆ ಉತ್ತಮವಾದ ಆಡಳಿತವನ್ನು ನೀಡಲು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸದಾ ಸಿದ್ಧ ಎಂದರು. 12 ಕೋಲಾರ ನಗರಸಭಾ ಒಂದು ಚುನಾವಣೆಗಳಿದೆ, 12 ಆ ಒಂದು ವಿಚಾರವಾಗಿ ಇವತ್ತಿನ ದಿನ ನಮ್ಮ ನಾಯಕರಾದ ಶಾಸಕರು, ಪ್ರಿಯ ಶಾಸಕರಾದ ನಮ್ಮ ಕೆ ಶ್ರೀನಿವಾಸ್ ಗೌಡರು ಇವತ್ತಿನ ದಿನ ಪ್ರತಿ ವಾರ್ಡ್ಗೂ ಭೇಟಿ ಕೊಟ್ಟು ಅಲ್ಲಿನ ಜನರ ಒಂದು ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವರ ಒಂದು ಸೂಕ್ತವಾದ ಅಭ್ಯರ್ಥಿಗಳನ್ನ ಅವ್ರ ಮುಖಾಂತರನೇ ಆಯ್ಕೆ ಮಾಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಈಗ ತಾನೇ ಒಂದು ಟಮಕ ಅನ್ನೋ ವಾರ್ಡ್ ಮುಗಿಸ್ಕೊಂಡು ನಮ್ಮಲ್ಲಿ ವಾರ್ಡ್ 2 ಗಾಂಧಿನಗರಕ್ಕೆ ಬಂದು ನೇರವಾಗಿ ಜನರ ಜೊತೆ ಒಂದು ಸಂಪರ್ಕ ಬೆಳೆಸಿ ಅವರೊಂದು ನಾಡಿ ಮಿಡಿತ ತಿಳ್ಕೊಳ್ಳೋ ಕಾರ್ಯಕ್ರಮ ಇದಾಗಿತ್ತು. ಬಿಟ್ಟು ಮಕ್ಕಳಿಗೆ ತಿಂಡಿ ಏನು ಮಾಡಿದಿರ, ನನಗೋಸ್ಕರ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೋಸ್ಕರ ಇಷ್ಟು ದೂರ ಬಂದು ಪಾಪ ಶಾಸಕರಲ್ಲಿ ಮನವಿ ಮಾಡಿದರೆ, ನನಗೊಂದು ಏನು JDS ನಿಂದ ಬಿ ಫಾರಂ ಕೊಡಬೇಕು, ಟಿಕೆಟ್ ಕೊಡಬೇಕು ಅಂತ ಅವರಲ್ಲಿ ಮನವಿ ಮಾಡಿದರೆ ಶಾಸಕರು ಖಂಡಿತ ಪ್ರವೀಣ್ಗೆ ಒಂದು ಟಿಕೆಟ್ ಬಿ ಫಾರ್ಮ್ ಕೊಡ್ತೀನಿ ಅಂತ ನಿಮ್ಮೆಲ್ಲರ ಸಮಕ್ಷಿದ್ದಾರೆ. ಹಾಗಾಗಿ ನಮ್ಮ ನಾಯಕರಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಬುಧವಾರ ನಾನು ನಾಮಿನೇಷನ್ ಆಗ್ತೀನಿ, JDS ಬಿ ಫಾರಂ ತಗೊಂಡು ನಾಮಿನೇಷನ್ ಆಗ್ತೀನಿ. ಎಲ್ಲ ನನ್ನ ಗಾಂಧಿನಗರ ಜನತೆ, ಒಂದು ಜಾತಿ ಇನ್ನೊಂದು ಪಂಗಡ ಅಂತೀರ, ಎಲ್ಲ ಒಂದು ನನ್ನ ಜನತೆ, ಗಾಂಧಿನಗರ ಜನತೆ. ಇನ್ನು ಈ ಸಂದರ್ಭದಲ್ಲಿ JDS ಮುಖಂಡರಾದ ನಾಗನಾಳ ಸೋಮಣ್ಣ, ನಟರಾಜ್, ಇತರೆ ಮುಖಂಡರು ಹಾಜರಿದ್ದರು. ಪಟಾಕಿ ಮುಕ್ತ ಪರಿಸರ ಸ್ನೇಹಿ ಹಬ್ಬ ಆಚರಿಸುವಂತೆ ತುಮಕೂರು ಮಹಾನಗರ ಪಾಲಿಕೆಯು ಮನವಿ ಮಾಡಿತು. ಪಟಾಕಿ ಮುಕ್ತ ಪರಿಸರ ಸ್ನೇಹಿ ಹಬ್ಬ ಆಚರಿಸುವಂತೆ ತುಮಕೂರು ಮಹಾನಗರ ಪಾಲಿಕೆಯು ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರಿಗೂ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ. ಈ ದೀಪಾವಳಿ ಹಬ್ಬದ ಆಚರಣೆಯಿಂದಾಗಿ ಪರಿಸರಕ್ಕೆ ಹಾನಿಯುಂಟಾಗುವ ಹಬ್ಬವಾಗಿದೆ. ಪಟಾಕಿ ಸುಡುವ ಹುಚ್ಚು ಜನರಲ್ಲಿ ಹೆಚ್ಚಾಗಿದೆ. ಎಷ್ಟು ಹಣ ಖರ್ಚಾದರೂ ಸಹ ಪಟಾಕಿ ತಂದು ಮನೆ ಮುಂದೆ ಹಚ್ಚುವ ಮೂಲಕ ಸಂಭ್ರಮಿಸುವವರೇ ಜಾಸ್ತಿಯಾಗಿದ್ದಾರೆ. ಇದರಿಂದ ಆರೋಗ್ಯ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುವುದಲ್ಲದೆ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಪಟಾಕಿ ಬದಲು ಎಣ್ಣೆ ದೀಪ, ರಂಗೋಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮುಂದಿನ ಪೀಳಿಗೆಗೆ ಸುಂದರವಾದ ಪರಿಸರ ಉಳಿಸಬೇಕೆಂದು ಜಾಗೃತಿ ಮೂಡಿಸಲಾಗಿದೆ. ಈ ವರ್ಷ ಪಟಾಕಿ ಅಂಗಡಿಗಳು ಕೂಡ ವ್ಯಾಪಾರ ಕಡಿಮೆ ಆಗ್ತಾ ಬಂದು ಅಂಗಡಿಗಳು ಕೂಡ ಕಡಿಮೆ ಆಗಿದೆ. ಆದರೆ ಪರಿಸರ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಕೆಮಿಕಲ್ಲು ಮತ್ತು ಪರಿಸರಕ್ಕೆ ಹಾನಿಯಾಗುವ ಕೆಮಿಕಲ್ನ ಬ್ಯಾನ್ ಮಾಡಿ ಪರಿಸರ ಸ್ನೇಹಿ ಪಟಾಕಿಗಳು ಬಂದಿರೋದ್ರಿಂದ ಕೆಮಿಕಲ್ನ ಕಡಿಮೆ ಮಾಡೋದ್ರಿಂದ ಪರಿಸರಕ್ಕೆ ಮಾರಕವಾಗದಲೇ ಪ್ರಕೃತಿಗೆ ಅನುಕೂಲ ಆಗಿರೋಂಥ ಪಟಾಕಿಗಳು ನಮ್ಮಲ್ಲಿದ್ದಾವೆ. ಹಾಗಾಗಿ ಹೆಚ್ಚು ಹೆಚ್ಚು ಪಟಾಕಿ ಹೊಡೆದು ಈ ಪಟಾಕಿ ದೀಪಾವಳಿ ಅನ್ನೋದು ಇತಿಹಾಸ ಇದು. ಈ ವರ್ಷದಿಂದ ಬಂದಿಲ್ಲ, ನಮ್ಮ ಹಿರಿಯ ತಲೆಗಳಿಂದ ಸಾವಿರಾರು ವರ್ಷಗಳ ಹಿಂದೆಗಳಿಂದ ಬಂದಿದೆ. ಇದರಲ್ಲಿ ಉತ್ಪತ್ತಿಯಾಗುವ ಸಲ್ಫಾನ್ ಅದು ಮೋಡದಲ್ಲಿ ಬೆರೆತಿ ಆ ಸಲ್ಫಾನ್ ಮೋಡದಿಂದ ಮಳೆ ಆದಾಗ ಯಾವ ಬೆಳೆಗಳಲ್ಲಿ ಹುಳಗಳಿರ್ತವೆ ಆ ಹುಳಕ್ಕೆ ಆ ಸಲ್ಫಾನ್ ಅಂತ ಬಿದ್ದು ಆ ಹುಳಗಳು ನಾಶ ಆಗೋಂಥ ಒಂದು ವೈಜ್ಞಾನಿಕ ಕಾರಣ ಕೂಡ ಈ ಪಟಾಕಿನಲ್ಲಿದೆ. ಹಾಗಾಗಿ ಎಲ್ಲರೂ ಪಟಾಕಿ ನೋಡಿದು ಈ ಬೆಳಕಿನ ಹಬ್ಬ ದೀಪಾವಳಿಯನ್ನು ಮತ್ತು ಏನು ದುಷ್ಟಶಕ್ತಿಗಳಿದ್ದಾವೆ ಅದನ್ನು ಓಡಿಸೋವಂಥ ಬೆಳಕಿನ ಹಬ್ಬ ದೀಪಾವಳಿ ಆಗಲಿ, ಎಲ್ಲರೂ ಪಟಾಕಿ ಮುಖಾಂತರ ನಾಡಿದಂಥ ಎಲ್ಲ ಆಚರಿಸಿ ಎಚ್ಚರಿಕೆಯಿಂದ ದೀಪಾವಳಿ ಮಾಡಲಿ.
ದೀಪಾವಳಿಗೆ ಹೆಚ್ಚಿನವರು ಪ್ಲಾಸ್ಟಿಕ್ ನಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನ ಬಳಸುತ್ತಾರೆ. ಬಣ್ಣದ ಕ್ಯಾಂಡಲ್, ಮಣ್ಣಿನ ಹಣತೆಗಳನ್ನ ಬಳಸುವಂತೆ ಪಾಲಿಕೆ ಅಧಿಕಾರಿಗಳು ಕೋರಿದ್ದಾರೆ. ಮಣ್ಣಿನ ಹಣತೆಗಳನ್ನ ಹೆಚ್ಚಾಗಿ ಬಳಸಿ, ಇದು ಪರಿಸರ ಸ್ನೇಹಿ ವಸ್ತುಗಳಿಂದಲೇ ತಯಾರಿಸಲ್ಪಡುತ್ತದೆ. ರಾತ್ರಿ 8 ರಿಂದ 10 ಗಂಟೆವರೆಗೂ ಮಾತ್ರ ಪಟಾಕಿಯನ್ನ ಸಿಡಿಸಬೇಕೆಂದು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೆಂಗಾವಿ ಕೆರೆಗೆ ಶಾಸಕ ಮಸಾಲ ಜಯರಾಮ್ ಗಂಗಾ ಪೂಜೆ ಸಲ್ಲಿಸಿದರು. ಪೂರ್ಣಾವಧಿ ನಡೆಯಲಿರುವ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಿಂದ ತುರುವೇಕೆರೆ ಕ್ಷೇತ್ರಕ್ಕೆ ಕೈಗಾರಿಕಾ ವಸಾಹತು ಸ್ಥಾಪನೆಗೆ ಚರ್ಚೆ ನಡೆಸಿದ್ದು, ಮುಂದಿನ ವರ್ಷದಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳ ಕ್ಷೇತ್ರದಲ್ಲಿ ತಲೆ ಎತ್ತಲಿವೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ವಿಶ್ವಾಸ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಚೆಂಗಾವಿ ಕೆರೆಗೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಸಿಎಸ್ಪುರ ಹೋಬಳಿಯ ಕೆರೆಗಳಿಗೆ ನೆತ್ತರು ಕೊಟ್ಟಾದರೂ ನೀರು ಹರಿಸುವ ಕೊಟ್ಟ ಮಾತಿನಂತೆ ಹೇಮೆ ಹರಿದು ಮೊದಲು ಕೆರೆ ಚೆಂಗಾವಿ ಕೆರೆ ಕೋಡಿ ಹರಿದಿದೆ. ಈ ಹುಮ್ಮಸ್ಸಿನಲ್ಲಿ ಹೇಮಾವತಿ ನೀರು ಹರಿಸಲು ಅವಶ್ಯವಿರುವ ಪ್ರತ್ಯೇಕ ಮತ್ತು ನೇರ ಕೆನಾಲ್ ನಿರ್ಮಾಣಕ್ಕೆ ಸಿಎಸ್ಪುರ ಹೋಬಳಿಯ ನೆಟ್ಟ ಕೆರೆಯಿಂದ ಸಿಎಸ್ಪುರ ಕೆರೆಗೆ 6.5 ಕೋಟಿ ರು, ವಾಸುದೇವ ಹಣೆಯಿಂದ ಕಲ್ಲೂರು ಕೆರೆಗೆ 10.50 ಕೋಟಿ ರು ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಿದೆ ಎಂದರು. ನೀರಾವರಿ ಜೊತೆಗೆ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ಸಾಂಸ್ಕೃತಿಕ ನಗರಿ ಮೈಸೂರು ಸಂಪರ್ಕಿಸುವ ಶಿರನೆಲ್ಲಿಗೆರೆ ಹೆದ್ದಾರಿ ದುರಸ್ತಿ ಮತ್ತು ಅಗಲೀಕರಣಕ್ಕೆ 25 ಕೋಟಿ ರು ಬಿಡುಗಡೆಗೊಂಡಿದೆ. ಸದ್ಯದಲ್ಲೇ ಕಾಮಗಾರಿ ಆರಂಭಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಲಾಗುವುದು. ಈ ನಡುವೆ ಗ್ರಾಮಗಳ ಸಂಪರ್ಕ ರಸ್ತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಕೃಷಿಕ ವರ್ಗದ ಚಟುವಟಿಕೆಗೆ ಉತ್ತಮ ರಸ್ತೆ ಬೇಕಾಗಿದೆ ಎಂದು ಅವರು, ಸಿಎಸ್ಪುರ ಕೆರೆಯನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಿ ಈ ಹಿಂದೆ ನಡೆದ ಪೈಪ್ಲೈನ್ ಕಾಮಗಾರಿ 13 ಕೋಟಿ ರುಗಳ ಕೆಲಸ ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಈ ಜತೆಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 10 ವರ್ಷಗಳ ಹಿಂದೆ ಅವ್ಯವಹಾರಕ್ಕೆ ಸಾಥ್ ನೀಡಿದ ಮಾಜಿ ಶಾಸಕ ಕೃಷ್ಣಪ್ಪ ಅವರು, ಕಳೆದ 15 ವರ್ಷದಿಂದ ಸಿಎಸ್ಪುರ ಹೋಬಳಿಯ ಯಾವ ಕೆರೆಗೂ ಹೇಮೆ ಹರಿಸಿಲ್ಲ, ನನ್ನ ಕೆಲಸ ಎಂದು ಸಲ್ಲದ ಕಾರಣ ಕೊಟ್ಟು ನನ್ನ ಮೇಲೆ ದೂರುವ ಮುನ್ನ ಕಳೆದ 3 ತಿಂಗಳಿಂದ ನಡೆದಿರುವ ಅಭಿವೃದ್ಧಿ ಕೆಲಸದ ಪಟ್ಟಿ ಪಡೆಯಲು ಎಂದು ಸವಾಲೆಸೆದರು. 14 ವರ್ಷ ಮಾತಾಡ್ತೀನಿ, ಬಿಡುಗುರು ಕೆರೆ ಎಲ್ಲಿ ತುಂಬಿತ್ತು, ಮೌನಹಳ್ಳಿ ಕೆರೆ ಎಲ್ಲಿ ತುಂಬಿತ್ತು, ಚೆಂಗಾವಿ ಕೆರೆ ಎಲ್ಲಿ ತುಂಬಿತ್ತು, ಅವತ್ತು ಅವ್ರು ಸರ್ಕಾರದಲ್ಲಿತ್ತು, ಅವರು ಅಧಿಕಾರದಲ್ಲಿದ್ರು, ಏನ್ ಮಾಡಿದ್ದಾರೆ ಅಂತ ಹೇಳ್ತೀರಿ? ಗೊತ್ತಿರೋ ನಿಮ್ಗೆ 15 ವರ್ಷ ಆಯ್ತು ಬೋರ್ಪಳ್ಳಿಯಿಂದ ಹುಳಗೆರೆ ರಸ್ತೆ ಆಗಿ, ಇವತ್ತೇನಾಗಿದೆ ಕಾಮಗಾರಿ ಹೋಗಿ ತಾವೇ ನೋಡಿ, ಸಿಎಸ್ಪುರ ಊರೊಳಗಡೆ ಹೋಗಿ ನೋಡಿ, ಕಲ್ಲೂರು ಒಳಗಡೆ ಹೋಗಿ, ಮೈಸಾದ ಊರೊಳಗಡೆ ಹೋಗಿ ನೋಡಿ, ಇರ್ತಕ್ಕಂಥ ಗದ್ದಳ್ಳಿ ಊರೊಳಗಡೆ ನೋಡಿ, ಎಲ್ಲಿ ಒಂದೊಂದು ಊರು ನೋಡಿ ಯಾಕೆ, ನೀವು ಹೋಗಿ ತಾವೇ ನೋಡಿ, ನೀವೇನಾದ್ರೂ ಆ ಥರ ಇದ್ರೆ ನೀವು ಯಾಕೆಂದ್ರೆ ನೀವೇ ನಮ್ಮ ತಿದ್ದಿ ತೀಡಿ ನಡೆದಂತ ಪತ್ರಕ ತಿದ್ದಿರಿ, ನನಗೆ ಹೇಳಿ ನಾನು ಮಾಡ್ತೀನಿ, ನಾನು ತೋರಿಸಿದ್ದೀನಿ. ತುರುವೇಕೆರೆ ಏನು ಇವತ್ತು ಇರ್ತಕ್ಕಂಥ ನೇಮಾವತಿ ನೀರು ಚಾನಲ್ ಇಂದ ಏನು ನೆಟ್ಟೆಕೆರೆ ಚಾನಲ್ ಇಂದ ನೇರವಾಗಿ ಸಿಎಸ್ಪುರ ಕೆರೆ ಪೈಪ್ ಲೈನ್ ಹಾಕಿ 6 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೀನಿ. ಅಲ್ಲೇ ಏನಿರ್ತಕ್ಕಂಥ ಕಲ್ಲೂರು ಕೆರೆಗೆ ವಾಸುದೇವರ ಅಣೆಕಟ್ಟೆ ಇದೆ, 9,90,000 ರೂಪಾಯಿ 10 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ. ಏನ್ ಇವತ್ತು ಚೆಂಗಾವಿ ಕೆರೆಗೆ ಮೌನಹಳ್ಳಿ ಕೆರೆಗೆ ಸಪ್ರೇಟ್ ಒಂದು ನಾಲೆ ಮಾಡಿ ಇರ್ತಕ್ಕಂಥ ಅವ್ಯವಸ್ಥೆ ಕ್ಲಿಯರ್ ಮಾಡಿ ರಾಜಕಾರಣಿಗಳು ಒತ್ತುವರಿ ತೆರವುಗೊಳಿಸಿ ಅತಿ ಬೇರೆ ರೀತಿಯಲ್ಲಿ ಒಂದು ಅನುದಾನ ತಂದು 3 ಕೋಟಿ ಅನುದಾನ ತಂದು ಸಿಎಸ್ಪುರ ಏನು ಮೌನಹಳ್ಳಿಗೆ ಬೇರೆ ಚೆಂಗಾವಿಗೆ ಬೇರೆ ಚಾನಲ್ ಮಾಡ್ತಾ ಇದೀವಿ ಸರ್. ಕಲ್ಲೂರಲ್ಲಿ ಸರಿನೂ ಹಾಕ್ತೀರಾ? ಯಡಿಯೂರಪ್ಪ ಯಾವತ್ತು ಹುಲಿನೇಯ ಈ ರಾಜ್ಯಕ್ಕೆ? ಯಡಿಯೂರಪ್ಪ ಹುಲಿನೇಯ, ಮುಂದಕ್ಕೂ ಹುಲಿ, ಇವತ್ತು ಹುಲಿನೇ. ಅವರೇ ಗುಡುಕ್ತಾ ಇದ್ರೆ, ಅವರೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಅದು ನಿದರ್ಶನ, ಒಂದೇ ಸಹ ತುರುವೇಕೆರೆ ತಾಲೂಕು ಏನು ಅಭಿವೃದ್ಧಿ ಆಗ್ತದೆ ಅಂತೇಳಿ ತಾವೇ ನೋಡಿ. ಇನ್ನು ಮಾರ್ಚ್ ಒಳಗೆ ಎಷ್ಟು ಅಭಿವೃದ್ಧಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನ ಯಾರೇ ಬಂದರೂ ಉಳಿಸೋಕಾಗಂತ ನಮಗಂತೂ ಆಶ್ವಾಸನೆ ಇದೆ. ನಾವು ಪೂರ್ತಿ ಸರ್ಕಾರನ ಪೂರ್ಣಾವಧಿ ಉಳಿಸ್ತೀವಿ ಅಂತ ನಮಗೂ ಆಸೆ ಇದೆ. ಮುಂದಿನ ದಿನಗಳು ಸಹಿತ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಈ ರಾಜ್ಯದ ಚುಕ್ಕಾಣಿ ಇಡ್ತದೆ, ನಮಗೂ ಆಸೆ ಇದೆ. ಈ ಸಂದರ್ಭದಲ್ಲಿ ಕಳಶ ಮೆರವಣಿಯೊಂದಿಗೆ ಚೆಂಗಾವಿ ಕೆರೆಗೆ ಶಾಸಕ ಜಯರಾಮ್ ದಂಪತಿ ಸಮೇತ ಬಾಗಿನ ಅರ್ಪಿಸಿದರು. ಇವರೊಡನೆ ಜಿಲ್ಲಾ ಪಂಚಾಯತಿ ಸದಸ್ಯೆ ಗಾಯತ್ರಿ ದೇವಿ ನಾಗರಾಜು ದಂಪತಿ ಕೂಡ ಬಾಗಿನ ಅರ್ಪಿಸಿದರು. ನಂತರ ಚೆಂಗಾವಿ ಕಾಲೋನಿಯಲ್ಲಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಎಸ್ಪುರ ಹೋಬಳಿ ಬಿಜೆಪಿ ಅಧ್ಯಕ್ಷ ಇಡುಗೂರು ರವಿ, ತಾಲೂಕು ಪಂಚಾಯತಿ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೈಫುದ್ದೀನ್, ಮುಖಂಡರಾದ ಮಹೇಶ್, ಬಿಡಿ ರಾಮಣ್ಣ, ಶಿವಲಿಂಗೇಗೌಡ, ದೇವರಾಜು, ಸಿದ್ದಲಿಂಗೇಗೌಡ, ಗಂಗಣ್ಣ, ರಘು, ಲೋಕೇಶ್, ಗುತ್ತಿಗೆದಾರ ಪ್ರದೀಪ್ ಇತರರು ಇದ್ದರು. ಶಿವಗಂಗೆಯ ಹೊನ್ನಮ್ಮ ಗವಿ ಮಠದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಾಯು ಮಾಲಿನ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಶಿವಗಂಗೆಯ ಹೊನ್ನಮ್ಮ ಗವಿ ಮಠದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ವಾಯು ಮಾಲಿನ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಅರಿವು ಕಾರ್ಯಕ್ರಮ ನಡೆಯಿತು. ಸೋಮಪುರ ಹೋಬಳಿಯ ಶಿವಗಂಗೆಯ ಹೊನ್ನಮ್ಮ ಗವಿ ಮಠದ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ವಾಯು ಮಾಲಿನ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಅರಿವು ಕಾರ್ಯಕ್ರಮ ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಧನ್ವಂತ್ರಿ ಹೊಡೆಯ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆಯಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಹೊನ್ನಮ್ಮ ಗವಿ ಮಠದ ಪೀಠಾಧ್ಯಕ್ಷರಾದ ರುದ್ರಮುನಿ ಶಿವ
ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಪರಿಸರ ಜಾಗೃತಿಯ ಬಗ್ಗೆ ತಿಳಿದಾಗಲೇ ಸ್ವಚ್ಛಂದವಾದ ದೇಶ ನಿರ್ಮಾಣ ಸಾಧ್ಯ ಎಂದರು. ನಿಮ್ಮ ಬದುಕಿಗೆ ನೀವೇ ತೊಂದರೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಳ್ತಾ ಇರತಕ್ಕಂತಹ ನಿಮಗೆ ಈ ಸಂದರ್ಭ ನಾನು ಹಲವು ಬಾರಿ ನಮ್ಮ ಶಿಕ್ಷಕರಿಗೂ ಸಹ ಹೇಳಿದ್ದೇನೆ. ಆದರೆ ಜವಾಬ್ದಾರಿಯಿಂದ ಅವರು ಸಹ ಯೋಚಿಸಬೇಕಾದ್ದು ಮತ್ತು ಮಕ್ಕಳಲ್ಲಿ ಮೊನ್ನೆ ಒಂದು ವಾರದ ಹಿಂದೆ ಶಾಲೆ ಬಿಟ್ಟಾಗ ಆರಾಧನೆ ಹೇಳಿ ನೀವೆಲ್ಲ ಸೈಕಲಲ್ಲಿ ಬರ್ತಾ ಇದ್ದೀರಿ ಕನ್ನಡ ಹೈಸ್ಕೂಲ್ ವಿದ್ಯಾರ್ಥಿಗಳು, ರಸ್ತೆ ಯಾವ ಭಾಗದಲ್ಲಿ ನೀವು ಸೈಕಲ್ ಅನ್ನು ಓಡಿಸಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ನೀವು ಎದುರಿಗೆ ಎಲ್ಲ ವೆಹಿಕಲ್ಗಳು ಬರ್ತಾ ಇದ್ವು, ನಿಮ್ಮ ಪಾಡಿ ನೀವು ಆ ಕಡೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಸೈಕಲ್ ಅನ್ನ. ನಂತರ ಮಾತನಾಡಿದ ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಧನ್ವಂತ್ರಿ ಹುಡೆಯರ್, ಇಂದು ನಗರ ಪ್ರದೇಶ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಮಟ್ಟದಲ್ಲಿ ಜಾಗೃತಿ ಮೂಡಿಸಲು ಇಂದು ಶಿವಗಂಗೆಯ ಉನ್ನಮಭೂಮಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಸುಮಾರು 1,000ಕ್ಕೂ ಅಧಿಕ ಮಕ್ಕಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಎಂದರು. ಈ ಲೈಸೆನ್ಸ್ನ ಅವಶ್ಯಕತೆ ಏನು? 18 ವರ್ಷದ ತುಂಬುವವರೆಗೂ ನಾವು ಯಾವುದೇ ರೀತಿಯಾದ ವಾಹನಗಳನ್ನು ಓಡಿಸಬಾರ್ದು, ಯಾಕೆಂದರೆ ಅದು ಕಾನೂನಿಗೆ ವಿರುದ್ಧ. ಹಾಗಾಗಿ ಇಂತಹ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಈ ಮಕ್ಕಳಿಗೆ ಇವತ್ತು ಏರ್ಪಾಡು ಮಾಡಿ ಅರಿವನ್ನು ಮೂಡಿಸಿ ಅವರಿಗೆ ಸಂಚಾರ ನಿಯಮಗಳ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ಈ ಸಂಚಾರ ಸುರಕ್ಷತೆ ನಿಯಮಗಳು ಕಾನೂನು ಏನೇನಿದೆ ಅವುಗಳ ಬಗ್ಗೆ ಜಾಗೃತಿಗೊಳಿಸಿದ್ದೀವಿ. ಸೊ ಅದೇ ರೀತಿ ವಾಯುಮಾಲಿನ್ಯದಿಂದ ಏನೇನು ಆಗುತ್ತೆ, ಈ ಹಳ್ಳಿಗಳಲ್ಲಿ ವಾಯುಮಾಲಿನ್ಯ ಅಷ್ಟೊಂದು ಇಲ್ಲದಲೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈಗ ವಾಹನಗಳ ಸಂಖ್ಯೆ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ವಾಹನಗಳ ದಟ್ಟಣೆಯಿಂದ ಈ ಒಂದು ಮಾಲಿನ್ಯ ಕೂಡ ಹಾಳಾಗ್ತಾ ಇದೆ, ಈ ಪರಿಸರ ಕೂಡ ಮಾಲಿನ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಅದರ ಬಗ್ಗೆ ಕೂಡ ಹೆಚ್ಚು ಅರಿವನ್ನು ಮೂಡಿಸಿ ನಾವು ಇಲ್ಲಿ ಅವರಿಗೆ ಮಕ್ಕಳ ಒಂದು ಈ ಶಾಲಾ ಆವರಣದಲ್ಲಿ ಗಿಡಗಳನ್ನು ಕೂಡ ನೆಡೆಸಿ ಅದರ ಇನ್ನು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಮಠದ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪ್ರತಿನಿತ್ಯ ಸಸಿಗಳ ಪಾಲನೆ ಪೋಷಣೆ ಮಾಡಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಲೇಜು ಶಿಕ್ಷಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಸೇರಿದಂತೆ ಶಾಲಾ ಕಾಲೇಜು ಮಕ್ಕಳು ಇದ್ದರು. ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳ ನಗರಸಭೆ ಚುನಾವಣೆಗಳಿಗೆ ಜೆಡಿಯುಯಿಂದ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದೆಂದು ರಾಜ್ಯಾಧ್ಯಕ್ಷ ಡಾ ಕೆ ನಾಗರಾಜ್ ಹೇಳಿದ್ದಾರೆ. ಮುಂದಿನ ನವೆಂಬರ್ ತಿಂಗಳ 12ರಂದು ನಡೆಯುವ ಕೋಲಾರ ನಗರಸಭೆ, ಕೆಜಿಎಫ್ ನಗರಸಭೆ ಹಾಗೂ ಮುಳುಬಾಗಿಲು ನಗರಸಭೆ ಚುನಾವಣೆಗಳಲ್ಲಿ ಜೆಡಿಯು ಪಕ್ಷದ ವತಿಯಿಂದ ಎಲ್ಲ 101 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವ ಮೂಲಕ ಪಕ್ಷ ಕಟ್ಟುವ ಕೆಲಸ ಮಾಡಲಾಗುತ್ತದೆ ಎಂದು ಜೆಡಿಯುನ ಯುವ ಘಟಕದ ರಾಜ್ಯಾಧ್ಯಕ್ಷ ಡಾ ಕೆ ನಾಗರಾಜ್ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಬೈರೇಗೌಡರು ಏಪಿಸಲೂ ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ವಿಜಯ ಪತಾಕೆ ಹಾರಿಸಿದರು. ಅವರು ಇಂದು ನಮ್ಮ ಕಣ್ಣ ಮುಂದೆ ಇಲ್ಲದಿದ್ದರೂ ಅವರ ಆಶಯಗಳನ್ನು ಪೂರೈಸಲು ಜೆಡಿಯು ಪಕ್ಷ ಸದಾ ಸಿದ್ದವಾಗಿದೆ ಎಂದರು. ಕಳೆದ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಜೆಡಿಯು ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಪಕ್ಷ ನಿರಂತರವಾದ ಸಾಮಾಜಿಕ ಕಳಕಳಿಯ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಈಗಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸುವ ಮೂಲಕ ನಗರದಲ್ಲಿ ಹದಗೆಟ್ಟ ಆರ್ಥಿಕ ವ್ಯವಸ್ಥೆಗಳ ಪರಿಹಾರವನ್ನು ಕಂಡುಕೊಳ್ಳಲು ಪಕ್ಷ ಸದಾ ಸಿದ್ಧವಿರುತ್ತದೆ ಎಂದರು. ನವೆಂಬರ್ 18 ತಾರೀಕು ಕೋಲಾರ ಜಿಲ್ಲೆಯಲ್ಲಿ 3 ಕಡೆ ಅಂದರೆ ಕೋಲಾರ ನಗರಸಭೆ, ಕೆಜಿಎಫ್ ನಗರಸಭೆ ಮತ್ತು ಮುಳುಬಾಗಿಲಿನ ಪುರಸಭೆಗೆ ಕೋಲಾರದ 35, ಕೆಜಿಎಫ್ನ 35 ಹಾಗೂ ಮುಳುಬಾಗಿಲಿನ 32 ವಾರ್ಡ್ಗಳಲ್ಲಿ 31 ವಾರ್ಡ್ಗಳಲ್ಲಿ ಏನು ಈ ಸ್ಥಳೀಯ ಚುನಾವಣೆಗಳ ಒಂದು ದಿನಾಂಕ ನಿಗದಿಯಾಗಿದೆ. ಇದರಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಸಹ ಸಂಯುಕ್ತ ಜನತಾ ದಳದ ವತಿಯಿಂದ ಎಲ್ಲ ವಾರ್ಡ್ಗಳನ್ನು ಸಹ ಪ್ರಬಲವಾದಂಥ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸ್ಪರ್ಧೆಗೂ ರೆಡಿಯಾಗಿದ್ದೀವಿ. ಸಮಸ್ತ 2 ನಗರಸಭೆ ಮತ್ತು 1 ಪುರಸಭೆಯ ಸಮಸ್ತ ಜನರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ದಯಮಾಡಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಆಕಾಂಕ್ಷಿಗಳು ಹಾಜರಿದ್ದರು. ದಾಬಸ್ಪೇಟೆಯ ಸರ್ವೆ ಜಾಗದಲ್ಲಿ 11 ಕೆವಿ ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಗ್ರಾಮಗಳ ಅಂಡರ್ಪಾಸ್ನ ಮನೆಗಳ ಸರ್ವೆ ಜಾಗದಲ್ಲಿ 11 KV ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ದಾಬಸ್ಪೇಟೆಯ ಸುತ್ತಮುತ್ತ ಕೈಗಾರಿಕಾ ವಲಯದ ಪ್ರದೇಶಗಳು ಹಲವಾರು ಹಂತಗಳಲ್ಲಿ ಮಾರ್ಪಾಡಾಗುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಗ್ರಾಮಗಳಲ್ಲಿ ಸ್ಥಳೀಯರು ಹಾಗೂ ಮನೆಯವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ರಸ್ತೆ ಪಕ್ಕದ ಮನೆಗಳ ಅಂಡರ್ಪಾಸ್ನ ಸರ್ವೆ ಜಾಗದಲ್ಲಿ 11 KV ವಿದ್ಯುತ್ ಕೇಬಲ್ ಅಳವಡಿಸಿರುವ ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಂಜೆ ರಾಷ್ಟ್ರೀಯ ಹೆದ್ದಾರಿ 4 ಎಡೆಹಳ್ಳಿ ಬಳಿಯ ಜಿಂದಾಲ್ ಕಾರ್ಖಾನೆಯ ಬಳಿ ಗ್ರಾಮದ ಸರ್ವೆ ನಂಬರ್ 81 ದಾಬಸ್ಪೇಟೆಯಿಂದ ಬಿಲ್ಲಿನಕೋಟೆಗೆ ಭೂಮಿಯಿಂದ 3 ಅಡಿ ಅಂತರದಲ್ಲಿ ಅಂಡರ್ಪಾಸ್ನಲ್ಲಿ 11 KV ವಿದ್ಯುತ್ ಕೇಬಲ್ ಅಳವಡಿಸಿದ್ದು, ಮನೆ ಮಾಲೀಕ ಪಾಳುಬಿದ್ದ ಅವರ ಮನೆಯನ್ನು ಜೆಸಿಬಿ ಮುಖಾಂತರ ಸ್ವಚ್ಛಗೊಳಿಸಲು ಮುಂದಾದಾಗ ಜೆಸಿಬಿಯಿಂದ 3 ಅಡಿ ಅಂತರದಲ್ಲಿ ಜೆಸಿಬಿ ಯಂತ್ರಕ್ಕೆ ಭಾರಿ ಪ್ರವಾಹದ ವಿದ್ಯುತ್ ಕೇಬಲ್ ಸಿಲುಕಿ ತುಂಡಾಗಿ, ಸದ್ಯ ಜೆಸಿಬಿ ಡ್ರೈವರ್ ಜಾಗರೂಕತೆಯಿಂದ ಯಾವುದೇ ಅವಘಡ ಸಂಭವಿಸಿಲ್ಲ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಎಇ ನವೀನ್ ಕುಮಾರ್ ಹಾಗೂ ಸಿಬ್ಬಂದಿ ಮನೆ ಮಾಲೀಕರನ್ನೇ ಮನಬಂದ ಹಾಗೆ ಬೈದು ಕೇಬಲ್ ಜೋಡಣೆಗೆ ಆಗುವ ಖರ್ಚು ವೆಚ್ಚವನ್ನ ನೀವೇ ಭರಿಸಿಕೊಡಬೇಕೆಂದು ಹೇಳಿ, ಎಫ್ಎ ಮನೆ ಮಾಲೀಕರು ನಮ್ಮ ಸ್ವಂತ ಜಾಗದಲ್ಲಿ ನೀವೇ ನಮಗೆ ತಿಳಿಯದ ರೀತಿ ಕೇಬಲ್ ಅಳವಡಿಸಿ ಇಲ್ಲಿನ ಯಾವುದಾದರೂ ಪ್ರಾಣಹಾನಿಯಾದರೆ ಯಾರು ಜವಾಬ್ದಾರಿ? ನಮ್ಮ ಮನೆಯ ಕೆಳಭಾಗದಿಂದ ಮೊದಲು ಕೇಬಲ್ ತೆಗೀರಿ ಎಂದು ಜಮೀನು ಮಾಲೀಕ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಜಗಳ ಸಿಡಿದಾಗ ಬೇಜಾರಾಗ್ತಾ ಇನ್ನೊಂದ್ ಮಾಡ್ಲಿ ಅವ್ರು ಹಾಕಿದ್ರೆ ನಮ್ ತಮ್ಮನು ಇದ್ರೆ ಅದ್ರೊಳಗಡೆ ಇಲ್ಲ, ಯಾರನ್ನ ಲೇಬರ್ ಬಿಟ್ಟು ಟ್ರಂಚ್ ಹೊಡಿಸಿದೀನಿ. ಬೆಸ್ಕಾಂ ಇಲಾಖೆಯ ಅಧಿಕಾರಿ ನವೀನ್ ಕುಮಾರ್ ಬೆಸ್ಕಾಂ ಇಲಾಖೆ ಸರಿ ಮಾಡಲು ಒಪ್ಪದಿದ್ದ ವೇಳೆ ಗ್ರಾಮಸ್ಥರು ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಡುವೆ ಜಗಳ ಶುರುವಾದ ಹಿನ್ನೆಲೆ ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಎಡಬ್ಲ್ಯೂಇ ಹನುಮಂತರಾಜು ಸ್ಥಳಕ್ಕೆ ಆಗಮಿಸಿ ಜಮೀನು ಮಾಲೀಕರ ಮನವೊಲಿಸಿದ ನಂತರ ಬೆಸ್ಕಾಂ ಇಲಾಖೆಯೇ ತುಂಡಾದ ಕೇಬಲ್ ಅನ್ನು ಸರಿಪಡಿಸಿದರು. ಈ ವೇಳೆ ಮಾತನಾಡಿದ ಮನೆ ಮಾಲೀಕ ರಾಜೇಂದ್ರ, ನಮ್ಮ ಗಮನಕ್ಕೆ ಬಾರದೆ ಹಳೆ ಮನೆ ಇದ್ದ ಕೆಳಭಾಗದಲ್ಲಿ 11 KV ವಿದ್ಯುತ್ ಕೇಬಲ್ ಅಳವಡಿಸಿದ್ದಾರೆ ಎಂದು, ಮನೆ ಕ್ಲೀನ್ ಮಾಡುವ ಸಂದರ್ಭದಲ್ಲಿ 3 ಅಡಿ ಭೂಮಿಯನ್ನ ಅಗಿದಾಗ ಕೇಬಲ್ ತುಂಡಾಗಿದೆ, ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಈ ವೇಳೆ ಸ್ಥಳಕ್ಕೆ ಬಂದ ಬೆಸ್ಕಾಂ ಅಧಿಕಾರಿ ನಮ್ಮ ಮೇಲೆಯೇ ಗುಂಡ ವರ್ತನೆಗೆ ಮುಂದಾಗಿರುವುದು ಸರಿಯಲ್ಲ, ಇನ್ನು ಮುಂದೆ ಆದರೂ ಬೆಸ್ಕಾಂ ಇಲಾಖೆ ಎಚ್ಚೆತ್ತು ಇಂತಹ ಅವಘಡಗಳು ನಡೆಯದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದರು. ನಾವು ನೋಡಿಕ್ಕೆ ಒಂದು ಅನಾಹುತ ದೊಡ್ಡ ಅನಾಹುತ ತಪ್ಪು, ಇಲ್ಲಾಂದ್ರೆ ಜೆ ಸಿ ಪಿ ಸಮೇತ ಡ್ರೈವರ್ ಸುಪ್ಪಾ ಕೊಡ್ತಾ ಇದ್ದ. ಆಮೇಲೆ ಯಾರು ಎಇ ಅಂತ ಬಂದು ಏನಪ್ಪ ಇತ್ತು ಅಂತ ಹೇಳೋದು ಆಯ್ತು. ನೋಡ್ತಾ ಇದ್ದಾಗ ಅವರು ನಿಮ್ಮ ಜಮೀನು ನಮಗೆ ಗೊತ್ತಿಲ್ಲ, ನೀವೇನು ಮಾಡ್ಬಿಟ್ಟವ್ರೆ, ನೀವು ರೆಡಿ ಮಾಡಿಕೊಡಿ, ತಪ್ಪಾಯಿತು ನೀವೇ ತಪ್ಪು ಮಾಡಿರೋದು, ರೆಡಿ ಮಾಡಿಸ್ಕೊಡಿ ಅಂತ ಹೇಳೋದು. ಸರ್ವೆ ನಂಬರ್ ಇಲ್ಲ ಸರ್ವೆ ನಂಬರ್ ಸರ್ ಸರ್ವೆ ನಂಬರ್ ಎಷ್ಟು ಸರ್? ಸರ್ವೆ ನಂಬರ್ 81. ಇವಾಗ ಏನ್ ಹೇಳಿದ್ರು ಎಇ ಅವ್ರು ಬಂದಾಗ ಏನ್ ಹೇಳಿದ್ರು? ಸರ್ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಿ ಈ ರೀತಿ ಏನೋ ಕೇಳ್ತಾ ಇದ್ರಲ್ಲ ಸರ್, ನೆಕ್ಸ್ಟ್ ಯಾರಿಗೂ ರೈತರಿಗೆ ಈ ತರ ತೊಂದರೆ ಆಗೋದು ಸರ್? ಸರ್ಕಾರದವ್ರು ಈ ತರ ಮಾಡ್ಕೊಂಡು ಹೋಗುತ್ತೆ. ಏನೇ ಆಗಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮನೆ ಮಾಲೀಕರ ಗಮನಕ್ಕೆ ಬಾರದೆ ಮನೆಗಳ ಕೆಳಭಾಗ ಭಾರಿ ಪ್ರಮಾಣದ ವಿದ್ಯುತ್ ಕೇಬಲ್ಗಳನ್ನ ಅಳವಡಿಸಿ ಇಂತಹ ಅವಘಡಗಳು ಸಂಭವಿಸಿದಾಗ ಮನೆ ಮಾಲೀಕರ ಮೇಲೆಯೇ ದರ್ಪ ತರುವುದು ಎಷ್ಟು ಸರಿ ಎನ್ನುವುದು ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ. ಇನ್ನು ಮುಂದೆಯಾದರೂ ಬೆಸ್ಕಾಂ ಇಲಾಖೆ ಇಂತಹ ಅಸಂಬದ್ಧ ಕೇಬಲ್ ಅಳವಡಿಕೆಯ ಬಗ್ಗೆ ಗಮನ ಹರಿಸಿ ಮುಂದಾಗುವ ಅನಾಹುತಗಳನ್ನ ತಪ್ಪಿಸುವಲ್ಲಿ ಕ್ರಮ ಕೈಗೊಳ್ಳುವುದೇ ಎಂಬುದನ್ನ ಕಾದು ನೋಡಬೇಕಿದೆ. ಮಹಿಳಾ ಟೆಲಿಕಾಲರ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆಂದು ನಂಬಿಸಿ ಮೋಸ ಮಾಡುತ್ತಿದ್ದ ವ್ಯಕ್ತಿಯೋರ್ವನನ್ನು ಬಂಧಿಸಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ರಾಘವೇಂದ್ರ ಸ್ವಾಮಿ ದೇಗುಲದ ಹಿಂಭಾಗ ವಿವಿ ಫಾಸ್ಟ್ಫುಡ್ ಹತ್ತಿರ ಪಿಯುಸಿ ಹಾಗೂ ಡಿಗ್ರಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿನಿಯರಿಗೆ ಮಹಿಳಾ ಟೆಲಿಕಾಲರ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ನಂಬಿಸಿ ಮತ್ತು ಹಲವು ಮಂದಿಗೆ ಫೋನ್ ಮಾಡಿ ಮೋಸ ಮಾಡುತ್ತಿದ್ದ ವ್ಯಕ್ತಿಯೋರ್ವನನ್ನ ರಾಮನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದ ವ್ಯಕ್ತಿ ಸತೀಶ್ ಹಲವಾರು ದಿನಗಳಿಂದ ಜನರಿಗೆ ಫೋನ್ ಮಾಡಿ ನಿಮ್ಮ ಮೊಬೈಲ್ಗೆ ಆಫರ್ ಬಂದಿದೆ, ನೀವು ಕೂಡಲೇ ಅಂಚೆ ಕಚೇರಿಗೆ ಹೋಗಿ
ನಿಮಗೆ 20,000 ರೂಪಾಯಿ, ಮೊಬೈಲ್ 5,000 ರೂಗೆ ಸಿಗುತ್ತದೆ, ಹಣ ಕಟ್ಟಿ ಅಲ್ಲಿಂದ ಮೊಬೈಲ್ ಅನ್ನ ತೆಗೆದುಕೊಳ್ಳಿ ಎಂದು ವಂಚನೆ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಗ್ರಾಹಕರು ಅಂಚೆ ಕಚೇರಿಗೆ ತೆರಳಿ ಹಣ ಕಟ್ಟಿದ ನಂತರ ಅದರಲ್ಲಿ ಮೊಬೈಲ್ ಇರುವುದಿಲ್ಲ, ಬಳಿಕ ಬೇರೆ ವಸ್ತುಗಳು ಪ್ಯಾಕ್ ಮಾಡಿ ಕಳುಹಿಸಿ ಜನರಿಗೆ ಮೋಸ ಮಾಡುತ್ತಿದ್ದ ಎಂದು ಹೇಳಲಾಗುತ್ತಿದೆ. ಸುಮಾರು ಹಲವಾರು ತಿಂಗಳಿನಿಂದ ಜನರಿಗೆ ಮೋಸ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ರಾಮನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲಿ ಏನು ಚಿಂತಾವಳಿಯಲ್ಲಿ ಕಾಲ್ ಸೆಂಟರ್ ಹೆಸರಿನಲ್ಲಿ ತುಂಬಾ ಅವ್ಯವಹಾರ ನಡೀತದೆ. ಕಾರಣ ಏನಂದ್ರೆ, ಇಲ್ಲಿಂದ ಒಬ್ಬ ಯಾರೋ ಒಬ್ಬ ಹೆಣ್ಮಕ್ಳು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ ಲಕ್ಕಿ ನಂಬರ್ ಬಂದಿದೆ, ಆ ಲಕ್ಕಿ ನಂಬರ್ ಆಗಿರೋದ್ರಿಂದ ಬರೀ 1,800 ರೂಪಾಯಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ ಕೊಡ್ತೀರಿ, ಹಾಗಾಗಿ ನೀವು ಆಯ್ಕೆ ಆಗಿದ್ದೀರಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅದನ್ನು ನಾವು ತೊಗೊಳ್ಬೇಕಾದ್ರೆ ನೀವು ಪೋಸ್ಟ್ ಆಫೀಸ್ಗೆ ಪಾರ್ಸೆಲ್ ಕಳಿಸಿದ್ರೆ ಪೋಸ್ಟ್ ಆಫೀಸಲ್ಲಿ ಫಸ್ಟ್ 1,800 ರೂಪಾಯಿ ದುಡ್ಡು ಕಟ್ಬಿಟ್ಟು ಮತ್ತೆ ನೀವು ಓಪನ್ ಮಾಡಬೇಕು, ನೀವು ಅದ್ರ ನೀವು ಓಪನ್ ಮಾಡಬಾರ್ದು ಅಂತೇಳ್ಬಿಟ್ಟು ಇಲ್ಲಿಂದ ಹೇಳ್ತಾರೆ. ಆ ಥರ ಸುಮಾರು ಜನ, ಸುಮಾರು ಯುವಕರು ಇವತ್ತು ಆ ಥರ ಮಾಡಿ ಮೋಸ ಹೋಗಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಕೆಲಸ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಸಹ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಏನೊಂದು ಈ ಆಡಳಿತ ಮಂಡಳಿದೆ, ಯಾರು ಈ ಒಂದು ನಡೆಸ್ತಾಯಿದ್ದಾರೆ ಅಂಥವ್ರ ವಿರುದ್ಧವಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂಬರುವ 2020ರ ಆಗ್ನೇಯ ಪದವೀಧರ ಚುನಾವಣೆಯಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡಲು ಇಚ್ಛಿಸುತ್ತೇನೆ ಎಂದು ಸ್ಪರ್ಧಾ ವಿಜೇತ ಮಾಸಪತ್ರಿಕೆ ಪ್ರಧಾನ ಸಂಪಾದಕ ಡಾಕ್ಟರ್ ಕೆಎಂ ಸುರೇಶ್ ತಿಳಿಸಿದ್ದಾರೆ. ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣ ಕ್ಷೇತ್ರ ಹಾಗೂ ಆರೋಗ್ಯ ಕ್ಷೇತ್ರಗಳು ಆಧಾರ ಸ್ತಂಭಗಳು. ಉತ್ತಮವಾದ ಶಿಕ್ಷಣ ಹಾಗೂ ಆರೋಗ್ಯ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವಂತಾಗಬೇಕು. ಆದರೆ ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ತಾಂಡವವಾಡುತ್ತಿವೆ. ನೇಮಕಾತಿ ವಿಳಂಬ, ನೇಮಕಾತಿಯಲ್ಲಿ ಭ್ರಷ್ಟಾಚಾರದಂತಹ ಸಮಸ್ಯೆಗಳ ಪರಿಹಾರಕ್ಕೆ ಟೊಂಕು ಕಟ್ಟಿ ನಿಂತಿರುವ ತಾವು ಸಂಘಟಿತ ಪ್ರಯತ್ನದಿಂದ ಮಾತ್ರವೇ ಸುಧಾರಣೆ ಸಾಧ್ಯ ಎಂಬ ಮೂಲಮಂತ್ರವನ್ನಿಟ್ಟುಕೊಂಡು ನನ್ನ ಲಕ್ಷಾಂತರ ವಿದ್ಯಾರ್ಥಿಗಳ ಬಳಗ ಹಾಗೂ ಸ್ನೇಹಿತರುಗಳ ಒತ್ತಾಯದ ಮೇರೆಗೆ ಮುಂಬರುವ 2020ರ ಮೇ ತಿಂಗಳಿನಲ್ಲಿ ಬರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಇಚ್ಛಿಸಿದ್ದೇನೆ ಎಂದು ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಕೆಎಂ ಸುರೇಶ್ ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ತಮ್ಮ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯ ವತಿಯಿಂದ ಏರ್ಪಡಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ವಿಧಾನದ ಕುರಿತಾದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿ ಮಾತನಾಡುತ್ತಾ, ಈಗಾಗಲೇ ಪದವೀಧರನ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕಳೆದ ಅಕ್ಟೋಬರ್ 1ರಿಂದ ಮುಂಬರುವ ನವೆಂಬರ್ 6ರವರೆಗೆ ಈ ಪ್ರಕ್ರಿಯೆ ನಡೆಯುತ್ತದೆ. ಹಾಗಾಗಿ ಎಲ್ಲಾ ಪದವೀಧರರು ನೋಂದಾಯಿಸಿಕೊಂಡು ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಪದವೀಧರರ ಬಲ ಪ್ರದರ್ಶನವಾಗಬೇಕಿದೆ ಎಂದು ಡಾಕ್ಟರ್ ಕೆಎಂ ಸುರೇಶ್ ತಿಳಿಸಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಎಲ್ಲಾ ಕಡೆ ಪ್ರಚಾರ ಕೈಗೊಂಡು ಜ್ಞಾನವನ್ನ ಸಂಪಾದಿಸುತ್ತಾ ಪಡೆದ ಜ್ಞಾನವನ್ನ ಹಂಚುತ್ತಾ ಬೆಳೆಸುವನು ನಾನು. ಶೋಷಿತರ ಹಾಗೂ ಧ್ವನಿಯಿಲ್ಲದವರ ಧ್ವನಿಯಾಗಬೇಕೆಂದು ಬಂದಿದ್ದೇನೆ. ನನ್ನನ್ನ ಆಯ್ಕೆ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಇಲ್ಲಿ ಪಾಠ ಮಾಡಿ ಅವರೊಂದಿಗೆ ಒಡನಾಟ ಇಟ್ಕೊಂತೀನಿ. ಆದರೆ ಮುಂದಿನ ದಿನಗಳಲ್ಲಿ ಆಗರೆ ಪದವೀಧರರು ಎಂಥರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಇದು ಮಾಡಲಾಗಿ ತೋರಿಸ್ಲಿಂದ ಆಸೆ. ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ. ಈಗ ಭಾಳ ಇದಿದೆ, ಆದರೆ ಪದವೀಧರ ಕ್ಷೇತ್ರವನ್ನು ಆಯ್ಕೆ ಮಾಡೋರು ಅಂದರೆ ಯಾವುದು ಆಮಿಷಕ್ಕೊಳ್ಳು ಒಳಗಾಗ್ತಾರೆ ಅನ್ನೋಂಗಿದೆ. ಅದೆಲ್ಲ ತೆಗೆದಾಕಿ ಒಳ್ಳೆಯ ಎನ್ರೋಲ್ಮೆಂಟು ಹೈಯೆಸ್ಟ್ ಆಗಿದೆ. ಈವನ್ನು ಪಕ್ಷದ ಬೆಂಬಲ ಸಿಕ್ಕಿದ್ರೂ ಗೆಲ್ತೀನಿ, ಇಲ್ಲಾಂದರೆ ಇಂಡಿಪೆಂಡೆಂಟ್ ಆಗಿ ಕೂಡ ನಮ್ಮ ವಿದ್ಯಾರ್ಥಿ ಬಳಗ ಇದೆ. ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಮಾಡಿದ್ರೆ ಯಾರು ಈಗ ಇಡೀ 5 ಜಿಲ್ಲೆನಲ್ಲೂ ಕೂಡ ಹೈಯೆಸ್ಟ್ ಎನ್ರೋಲ್ಮೆಂಟ್ ಆಗಿರೋದು ನಮ್ಮ ವಿದ್ಯಾರ್ಥಿಗಳಿಂದ ನನ್ನ ಪರವಾಗಿ ಆಗಿದೆ. ಅದು ಇದಾಗಿ ಮುಂದಿನ ದಿನಗಳಲ್ಲೂ ಕೂಡ ಎನ್ರೋಲ್ಮೆಂಟ್ ಕಂಟಿನ್ಯೂ ಆಗುತ್ತೆ, ಜನವರಿಯಿಂದಲೂ ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಕೂಡ ಇನ್ನೂ ಯಾರ್ಯಾರು ಎನ್ರೋಲ್ಮೆಂಟ್ ಆಗಿಲ್ಲ ನವೆಂಬರ್ 6 ತನಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಎನ್ರೋಲ್ಮೆಂಟ್ ಮಾಡಿಸಿ ಈ ಸಾರಿ ಬದಲಾವಣೆ ತರೋಣ. ಆದರೆ ಏನೇನು ಲೋಪದೋಷಗಳಿದೆ, ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸೋಣ. ನೊಂದೋರ ಧ್ವನಿಯಾಗಬೇಕು ಅಂತ ಆಸೆ. ಪ್ರತಿಭಾವಂತ ಟೀಚರ್ಸ್ಗಳನ್ನು ಮುಖ್ಯವಾಹಿನಿ ತರಬೇಕು, ಅವ್ರಿಗೆ ಬೆಂಬಲ ಕೊಡಬೇಕು. ಆದರೆ ಶಿಕ್ಷಣದಲ್ಲಿ ಏನಾದರೂ ನಮ್ಮ ಕೈಲಾದಷ್ಟು ಶ್ರಮಿಸಬೇಕು. ಇದೇ ಕ್ಷೇತ್ರದಿಂದ ಬಂದಿರೋದ್ರಿಂದ ನನಗೆ ಎಲ್ಲ ಗೊತ್ತಿದೆ, ಇದನ್ನು ಸಮಸ್ಯೆಗಳೇನು ಅಂತ ಗೊತ್ತಿದೆ. ಬಗೆಹರಿಸಬೇಕಾದಂಥದ್ದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ಆದರೆ ಬಂದಿರೋದಾಗೆ ವಿದ್ಯಾರ್ಥಿಗಳಿಗಾಗೆ ವಿದ್ಯಾರ್ಥಿಗಳಿಂದಲೇ ಬಂದಿದ್ದೀನಿ, ವಿದ್ಯಾರ್ಥಿಗಳಿಗೋಸ್ಕರನೇ ಏನಾರು ಮಾಡಬೇಕು ಅಂತ ಅಭಿಲಾಷೆ ಇದೆ. ತಮ್ಮೆಲ್ಲರ ಸಹಕಾರ ಕೂಡ ಇರಬೇಕು ಅಂತ ಆಶಿಸ್ತೀನಿ. ವಿಶ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.